ಇದೆ. ಎಲ್ಲರಿಗೂ ನಮಸ್ಕಾರ, ಮಹಿಳೆಯರಿಗೆ ನಮಸ್ಕಾರ. ಈಶ್ವರವ್ರಿಗೆ ನಮಸ್ಕಾರ. ಡಾಲೇ ಕೃಷ್ಣ, ಅಭಿತ, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರ, ಗೌರಹರಿ ಅವರ ಜೊತೆ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಹನುಮಾನ್ ಸಿನಿಮಾ ಮಾಡಿದ್ರು, ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆ್ಯಕ್ಚುಲಿ ಏನೇನು ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲ ಮಾಡಿದ್ರು, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂತೆ ಮಾತಾಡೋದಲ್ಲ. ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಿ ಅವರು ಫಿಲ್ಮ್ಸ್ ಮಾಡಬೇಕಾದ್ರೆ ಅವೆಲ್ಲ ತುಂಬ ಎಮೋಷ್ನಲ್ ಆಗಿ ಆ್ಯಕ್ಟ್ ಆಗ್ತಾರೆ. ಎಮೋಷನಲಿ ಎಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮ್ಯಾಡಮ್ ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರ ಜೊತೆಗೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ತಂದೆ ಸಂದ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ಇದು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತಗೊಂಡು ಜೊತೆಗೆ, ಯಾಕಂದ್ರೆ ಶಿವರಾಜ್ ಕುಮಾರ್ ಅವರೆಲ್ಲ ಚಂದ್ರು ಅವ್ರ ಫಾದರ್ಸ್ ಆಗಿ ಪಕ್ಕದ ಬರೋದು ಕೊನೆವರೆಗೂ ಅವ್ನ ಸಾಯವರೆಗೂ ಆ ಹೆಸರು ಬರ್ತಾ ಇರುತ್ತೆ ಜೊತೆಗೆ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ, ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆ ಜೊತೆಲೇ ಬರ್ತಾ ಇರ್ತಾರೆ. ತುಂಬ ಖುಷಿ ಆಯಿತು. ಆರ್ಸಿ ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರು. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು. ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದ್ರು, ಅವರು ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಸಿನಿಮಾ ಮಾಡಿದರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರತ್ತ ಹೇಳಿದೆ, ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ, ತುಂಬ ನಾಲೆಡ್ಜ್ ಇದೆ ಅವರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಏನೋ ವಿಷಯ ಇರಬೇಕು, ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್, ತುಂಬ ಒಳ್ಳೆ ಡೈರೆಕ್ಟರ್ ಅಂತ ಹೇಳಿ ನನಗೆ ತುಂಬ ನಂಬಿಕೆ ಇದೆ. ನಾನು ಡಾರ್ಲಿಂಗ್ ಕೃಷ್ಣ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಡ್ಬಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಇಂದ ಕೃಷ್ಣ ನೋಡ್ಕೊಂಡ್ಬಂದಿದ್ದೀನಿ. ಈ ವರ್ಕ್ ಸೋ ಹಾರ್ಡ್ ಟುಡೇ ಇಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟ್ರು ಸರಿ, ಅಲ್ಲೂ ಥಿಂಗ್ ನಾವು ಈವನ್ ಇಂದ ಸಿನಿಮಾ ಲ್ಯಾಂಗ್ವೇಜ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅವ್ರ ವೈಫು ಬಂದಿದ್ದಾರೆ ಮಿಲನ ಅವರು, ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು, ಈ ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ. ಅದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ತು ಇದೆ ಅವ್ರಿಗೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೇ ಬದುಕಲ್ಲಿ ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಸಲ್ಲು ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡಿದ್ರು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಯಾರೋ ಅವ್ರು ಬೇಕಾದ್ರು ಮಾಡಿದ್ರು, ಇದ್ರ ಚಂದ್ರು ಯಾರು ಸೇರಿಸ್ಬೇಡ, ಶಿವಣ್ಣನೆ ಸೇರಿಸಲ್ಲ ಅಂತ ಹೇಳಿ. ಅದೆಲ್ಲ ಸುಮ್ಮನೆ, ಅದು ವೈರಲ್ ಅನ್ನೋದು ತುಂಬ ಈಸಿ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ, ಅವರ ಆಟ ಸಾಮಂತರ ಆಗ್ಬಿಟ್ಟಿದೆ. ಯಾವ್ದಕ್ಕಂತೂ ಸೋಷಿಯಲ್ ಮೀಡಿಯಾ, ನಾವಿದ್ದ ಕಾಲ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ನಾವಿದ್ದು ಗೊತ್ತ, ಅವಾಗ ಪುಣ್ಯ ಮಾಡಿದ್ದು ನಾವೇನು. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ. ಯಾರು ಹೇಳ್ದಾಗ ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿದ ಕ್ರಿಯೇಟ್ ಮಾಡಿದ್ರು, ನೋ ದಟ್ಸ್ ವಾನ್. ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರು ಇದ್ದಾನೆ, ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವಾಗ ಹೇಳ್ತದೆ ಸೋಷಿಯಲ್ ಮೀಡಿಯಾ, ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ. ಯಾರು ಏನೇನು ಮಾಡಿ, ನೀವು ಏನೇನು ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನಂದು ಬಾಂಧವ್ಯ ಯಾವ ಇರುತ್ತೆ, ನಾವೇನೇ ಇದ್ರು ನಾನು ಸ್ಟೇಟ್ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು, ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿಂತೂ ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಎಥಿಕ್ಸ್ ಇಲ್ಲ, ಎಲ್ಲ ನೀವು ಮಾಡಿದ್ದೆ ರಾಜಿ ಆಗಬೇಕು. ದಯವಿಟ್ಟು ಅದು ಮಾಡಬೇಡಿ. ಈಗ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೂ ಹಾಕೊಂಡೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮನೆಗೆ ಒಲೆನ ಹಾಸಕ್ಕೋಗ್ಬೇಡಿ ಯಾವಾಗಲೂ, ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟ ಹೇಳ್ತಾ ಚಂದ್ರು ಆಲ್ ದಿ ಬೆಸ್ಟ್.
ಡೋಂಟ್ ವರಿ, ಯಾವ ಮೀಡಿಯಾನ ಏನು ಮಾಡೋಕ್ಕಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಎಲ್ಲ ಚೆನ್ನಾಗಿರ್ಬೇಕು, ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಂತ ಒಂದು ಪ್ರಶ್ನೆ.